ನಮಸ್ಕಾರ, ನಾನು ಪ್ರೀತಿಯ ಪ್ರವೀಣ ಕುಲಕರ್ಣಿ. ಸಾವಯವ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಸೂಪರ್ ಪರ್ಸನಾಲಿಟಿ ಅಂತಲೇ ಹೇಳ್ಬೋದು. ಸಂಗೀತ, ಸಾಹಿತ್ಯ ಅಲ್ಲದೆ ಸಿನಿಮಾ ಅಲ್ಲದೆ ಅವರು ಇಂದು ಸಂಜೆ ಸಾಯಂಕಾಲದ ಪ್ರತಿನಿತ್ಯದ ಪತ್ರಿಕೆಗೆ ಅವರು ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದಾರೆ. ಹೆಣ್ಣು ನೋಡಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಅವ್ರ ಬಾಯಿಂದಲೇ ನಾವು ಕೇಳೋಣ. ಬಂದು ಇವತ್ತು ಸಾವಯವ ಮಾತುಕತೆಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರ ಅನೇಕ ಸಾಧನೆಗಳ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಪದ್ಮಾ ಮೇಡಮ್. ನಮಸ್ತೆ. ನಮಸ್ತೆ. ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟಿನ ಸಾವಯವ ಮಾತುಕತೆಗೆ ತಮಗೆ ಪ್ರೀತಿಯ ಸ್ವಾಗತ. ಖಂಡಿತ. ಹೇಗಿದ್ದೀರಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲ, ತುಂಬಾ ಸಂತೋಷ ಆಯಿತು. ನಾನು ಗ್ರೀನ್ ಪಾತ್ ರೆಸ್ಟೋರೆಂಟ್ ಅಂತ ಇಲ್ಲಿ ಒಳಗೆ ಬರ್ತಿದ್ದ ಹಾಗೇ ಒಂದು ಆರತಿ ಮಾಡಿ ನೀವು ಒಳಗೆ ಕರ್ಕೊಂಬಂದಿರೋದಿರಬಹುದು, ಮತ್ತು ಕಣ್ಣಿಗೆ ಕೋರೈಸಂಥ ಒಳಗಡೆ ಒಂದೊಂದರಲ್ಲೂ ಕೂಡ ನಾವು ಒಂದು ಆರ್ಗ್ಯಾನಿಕ್ ಅನ್ನೋಂಥ ಪದಕ್ಕೆ ಪೂರಕವಾಗಿ ನಾವೆಲ್ಲನೂ ನೋಡ್ತಾ ಇದ್ದೀವಿ. ಕಣ್ಣಿನ ನೋಟಕ್ಕೂ ಅಷ್ಟೇ, ಊಟಕ್ಕೂ ಅಷ್ಟೇ. ಒಂದು ಮಾತಿದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಆ ಥರ ಇಲ್ಲಿ ಅಷ್ಟು ಚೆನ್ನಾಗಿದೆ ಊಟ, ಮನೆ ಊಟ ಮಾಡ್ದಾಗಿದೆ. ತುಂಬಾ ಸಂತೋಷ ಆಯಿತು. ನೀವು ಬಂದಿದ್ದಕ್ಕೆ ನಮ್ಗೆ ಇನ್ನೂ ಖುಷಿ ಆಯಿತು. ಯಾಕೆಂದರೆ ಈಗ ನೋಡಿ, ಡಿಜಿಟಲೀಕರಣ ಅಂಥದ್ರಲ್ಲಿ ನೀವು ಇಂದು ಸಂಜೆ ಅನ್ನುವಂಥ ಒಂದು ದಿನನಿತ್ಯ ಸಂಜೆ ಪತ್ರಿಕೆನ ಅದನ್ನು ಒಂದು ಉಸ್ತುವಾರಿಯಲ್ಲಿ ನೋಡ್ಕೋತಾ ಇದ್ದಾರೆ ಮ್ಯಾನೇಜಿಂಗ್ ಎಡಿಟರ್ ಆಗಿ. ಅದು ಒಂದು ಸಾಮಾನ್ಯದ ಕೆಲಸ ಅಲ್ಲ ಅಂತ ನನಗನ್ಸುತ್ತೆ. ಸೊ ಹೇಗೆ ನಿಮ್ಮ ಒಂದು ಈ ಹಾದಿ ಹೇಗೆ ಬಂತು? ಸಾಧನೆಯ ಹಾದಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಅನ್ನೋಂಥದ್ದಂತೂ ನಿಜ. ನಾನು ಆರಿಸ್ಕೊಂಡಿದ್ದ ಕ್ಷೇತ್ರ ಅಂತ ಹೇಳಿದ್ರೆ ಸಂಗೀತ ಕ್ಷೇತ್ರ. ಹೌದು, ಶಿವಾಣಿ ಸಂಗೀತ ವಿದ್ಯಾಲಯ ಅಂತ ಹೇಳಿ ಸುಮಾರು ಒಂದು 15-20 ವರ್ಷದಿಂದ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ವೀಣೆ ಎರಡೂ ಹೇಳ್ಕೊಡ್ತಾ ಇದ್ದೆ. ನಮ್ಮನೆಯವರು ಇಂದು ಸಂಜೆ ಪತ್ರಿಕೆಯನ್ನು ಸುಮಾರು ಒಂದು 20 ವರ್ಷಗಳ ಅಂದರೆ 2 ದಶಕಗಳ ಹಿಂದೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಆವಾಗಲಿಂದ ಅವರು ಪತ್ರಿಕೆ ನೋಡ್ಕೊಳ್ಳೋರು, ನಾನು ಸಂಗೀತ ಕ್ಷೇತ್ರದಲ್ಲಿದ್ದೆ. ಆದರೆ ಈ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬಂದು ಅದರಲ್ಲಿ ಅವರು ಕಾಲ ಆದ ನಂತರ ನಾನು ಪತ್ರಿಕೆ ಮತ್ತು ಸಂಗೀತ ಕ್ಷೇತ್ರ ಎರಡರಲ್ಲೂ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ತೊಡಗಿಸ್ಕೊಂಡಿದ್ದೀವಿ. ಪತ್ರಿಕೆನ ಯಾವುದೇ ಕಾರಣಕ್ಕೂ ನಾನು ಬಿಡಬಾರ್ದು. ನಮ್ಮನೆಯವರು ಒಂದು ಉದ್ದೇಶದಿಂದ ಪತ್ರಿಕೆನ ಹುಟ್ಟುಹಾಕಿದ್ರು, ನೊಂದವರ ಪರ ಧ್ವನಿಯಾಗಬೇಕು ಅನ್ನೋಂಥ ಒಂದು ದೃಷ್ಟಿಲಿ ಮಾಡಿದರು. ಅವ್ರದ್ದೇನಿತ್ತು ಆಸೆ ಆಕಾಂಕ್ಷೆಗಳನ್ನ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ. ಅದ್ಭುತ ಮೇಡಮ್, ಅದ್ಭುತ. ಅದು ಒಂದು ಸಾಹಸನೇ ಅಂತ ಹೇಳ್ಬೋದು. ಯಾವುದೇ ಒಂದು 20 ವರ್ಷ ನಡೆಸ್ಕೊಂಡು ಬಂದಿರೋ ಅಂಥದ್ದನ್ನು ಮತ್ತೆ ನೀವು ಮುಂದೆ ತಗೊಂಡು ಹೋಗುವಂಥ ಒಂದು ಹೆಜ್ಜೆ ಏನಿದೆಲ್ಲ, ಅದೊಂದು ಅದಕ್ಕೂ ನಿಜಕ್ಕೂ ಒಂದು ದಿಟ್ಟ ಒಂದು ಧೈರ್ಯ ಬೇಕಂತ ಅನಿಸುತ್ತೆ. ಆ ಒಂದು ಹೆಜ್ಜೆಗೂ ನಿಮಗೆ ಅಭಿನಂದನೆಗಳು. ಸಂಗೀತ ಕ್ಷೇತ್ರದಲ್ಲೂ ಕೂಡ ನೀವು ಡಾಕ್ಟರೇಟ್ ಮಾಡಿದ್ದೀರಾ, ಈಗ ಸಾಹಿತ್ಯದಲ್ಲೂ ಬಂದಿದ್ದೀರಾ, ಪುಸ್ತಕಗಳನ್ನು ನೀವು ಬರೆದಿದ್ದೀರಾ ಅಲ್ವಾ? ಪುಸ್ತಕ, ಹೌದು, 2 ಬುಕ್ ಆಗಿದೆ ಈಗ. ಅಂದರೆ ಒಂದು ಕವನ ಸಂಕಲನ ಮಾಡಿದ್ದೀನಿ, ನಿನಗೆ ನೀನೇ ಬೆಳಕು ಅನ್ನೋ ಥರ. ಮತ್ತು ನೀವು ಸಂಗೀತದಲ್ಲಿ ಡಾಕ್ಟರೇಟ್ ಅಂದರೆ ಖಂಡಿತ ಅದು ಸಂಗೀತದಲ್ಲಲ್ಲ, ಜರ್ನಲಿಸಮ್ನಲ್ಲಿ ಇದಾಗಿರೋದು. ಹಾಗಾಗಿ ಸಂಗೀತದಲ್ಲಿ ನಾನು ಬಹಳಷ್ಟು ಸಾಧನೆ ಮಾಡಿದೆ. ಸುಮಾರು ಜನ 100-150 ಜನ ಸ್ಟೂಡೆಂಟ್ಸ್ ಬರೋರು, ಅವ್ರಿಗೆಲ್ಲ ಎಕ್ಸಾಮ್ಸ್ ಕಟ್ಟಿಸ್ತಾ ಇದ್ದೆ. ಜೂನಿಯರು ಸೀನಿಯರು ಎಲ್ಲ ಡಿಸ್ಟಿಂಕ್ಷನ್ ಲೆವೆಲ್ನಲ್ಲಿ ಬರೋರು, ವೀಣೆ ಮತ್ತು ವೋಕಲ್ ಎರಡೂ ಸಹ. ಮತ್ತು ಸ್ಟೂಡೆಂಟ್ಸ್ ಎಲ್ಲ ತುಂಬ ಇಷ್ಟಪಡೋರು, ಅವ್ರ ಪೇರೆಂಟ್ಸ್ ಹೇಳೋ ನಮ್ಗೆ ಈ ಮೇಡಮೇ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗಲೂ ಕೂಡ ನನ್ನ ಪತ್ರಿಕೆಯಲ್ಲಿ ಇದ್ದರೂ ಕೂಡ ಎಲ್ಲ ಸ್ಟೂಡೆಂಟ್ಸು ಬಹಳಷ್ಟು ಮಿಸ್ ಮಾಡ್ಕೊಳ್ತಾರೆ. ಮತ್ತು ಕೆಲವರು ಈಗಲೂ ಬರ್ತಿದ್ದಾರೆ, ನಾನು ಬಿಟ್ಟಿಲ್ಲ ಸಂಗೀತನೂ ಕೂಡ. ಈಗಲೂ ಕೂಡ ವೀಣೆ ಮತ್ತು ಸಂಗೀತನ ನಾನು ಸ್ವಲ್ಪ ಮಟ್ಟಕ್ಕಾದ್ರೂ ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ತೇನೆ. ಸಂಗೀತ ವೀಣೆ ಅಂತಂದರೆ ನಿಜಕ್ಕೂ ವಾಣಿ ಪಾಣಿನೇ ಒಲ್ದಿದ್ದಾಳೆ ನಿಮಗೆ. ಸರಸ್ವತಿ ಒಲ್ದಿದ್ದಕ್ಕೆ ನಿಮಗೆ ಒಂದು ವೋಕಲ್ ಹಾಡು ಇರ್ಬೋದು, ವೀಣೆ ಬಾರಿಸೋದ್ರಲ್ಲಿರ್ಬೋದು, ಹಾಗೆ ಲಿಟ್ರೇಚರ್ ಸಾಹಿತ್ಯ ಬರವಣಿಗೆಯಲ್ಲೂ ಕೂಡ ಸರಸ್ವತಿ ಇದ್ರೇ ನೀವು ಅಕ್ಷರಗಳನ್ನು ನೀವು ಪುಸ್ತಕ ರೂಪದಲ್ಲಿ ಒಂದು ಬರಹದ ರೂಪದಲ್ಲಿ ತೊಗೊಂಡು ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಅಲ್ಲದೆ ಜೊತೆ ಜೊತೆಗೆ ಈಗ ಇತ್ತೀಚೆಗೆ ನೀವು ಸಿನಿಮಾದಲ್ಲೂ ಕಾಲಿಟ್ಟಿದ್ದೀರಾ, ನಿರ್ಮಾಣ ಮಾಡಿ ಅವಾರ್ಡ್ ಕೂಡ ಪಡೆದಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಖಂಡಿತ. ನಾನು ಒಂದು ಸಿನಿಮಾ ನಿರ್ಮಾಪಕಳಾದೆ. ಹೇಗಾದೆ ಅನ್ನೋದನ್ನ ಸಂದರ್ಭ ನಿಮ್ಗೆ ಹೇಳ್ತೀನಿ. ಪ್ರೊಫೆಸರ್ ಸಮತಾ ದೇಶಮಾನೆ ಅವರು, ಸಮತಾ ಬಿ ದೇಶಮಾನೆ ಅವರು ನಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಆಗಿದ್ದಾರೆ. ಅವ್ರು ಬರೆದಿರೋಂತಹ ಒಂದು ಮಾತಂಗಿ ದಿವಟಿಗೆ ಅನ್ನೋಂಥದ್ದು ಆತ್ಮಚರಿತ್ರೆ ಅವ್ರ ಕುಟುಂಬದ್ದು. 2015 ಅವರು ಆ ಪುಸ್ತಕನ ನನಗೆ ಅವರು ಬುಕ್ ಬಿಡುಗಡೆ ಮಾಡಿದ ನಂತರ ನನಗೆ ನಮ್ಮ ಮನೆಯವ್ರಿಗೆ ತಂದುಕೊಟ್ರು. ನಾನು ತಂದು ಅವ್ರು ಕೊಟ್ಟಿದ್ದ ಕೂಡಲೇ 2 ದಿನದಲ್ಲಿ ಅದನ್ನು ಓದಿದೆ. ಮತ್ತು ನಾವೆಲ್ಲನೂ ನಮ್ಮದೇ ಕಷ್ಟಗಳು ಅಂತ ಅಂದ್ಕೊಂಡಿರ್ತೀವಿ ಕೆಲವೊಂದು. ಅವರು ಕುಟುಂಬ ಪಟ್ಟಿರೋಂಥ, ಅವ್ರ ತಂದೆ ಸ್ವತಂತ್ರ ಹೋರಾಟಗಾರರು, ಅವ್ರ ಕುಟುಂಬ ಒಂದು ಪಟ್ಟಿರೋಂಥ ಕಷ್ಟ ಮತ್ತು ಅಷ್ಟೊಂದು ಜನ
ಮನೆಯಲ್ಲಿದ್ದಾಗಲೂ ಕೂಡ ಅಂಥ ಒಂದು ಅದು ಎಷ್ಟು ಸುಮಾರು ಒಂದು 60-70 ದಶಕಗಳ ಹಿಂದೆ ಅವರು ಪಟ್ಟಿರೋಂಥ ಕಷ್ಟ ನೋವು ನಲಿವುಗಳನ್ನೆಲ್ಲ ನೋಡಿ ನಾನು 7-8 ಜನ ಹೆಣ್ಮಕ್ಳು ಕೂಡ 7 ಜನ ಹೆಣ್ಮಕ್ಳು ಒಬ್ಬ ಗಂಡ್ಮಗ ಎಲ್ಲರೂ PhD ಹೋಲ್ಡರ್ಸು ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೇಗೆ ಅವರು ಶಿಕ್ಷಣದಿಂದ ಸಮಾಜ ಮುಖಿಯಾದರು ಮತ್ತು ಅದನ್ನೇ ನಾನು ಇನ್ನೂ ಒಂದು 4 ಜನ ಗೊತ್ತಾದರೆ ಎಲ್ಲೋ ಒಬ್ಬರು ಅದರಿಂದ ಮೋಟಿವೇಟ್ ಸ್ಫೂರ್ತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನನ್ನ ಮನೆಯವ್ರಿಗೆ ಸಿನಿಮಾ ಮಾಡೋದಕ್ಕೆ ಹೇಳಿದೆ. ಆಗ ನಮ್ಮ ಮನೆಯವರು ಬರ್ಗೂರ್ ರಾಮಚಂದ್ರಪ್ಪ ಅವ್ರ ಹತ್ರನೂ ಹೋಗಿ ಮಾತುಕತೆ ನಡೆಸಿ ಏನು ಸಿನಿಮಾ ಶುರುವಾಗಬೇಕಿತ್ತು ಅಷ್ಟರಲ್ಲಿ ಕೋವಿಡ್ ಬಂತು. ಹಾಗೆ ಆಗಿರೋಂಥ ಅವಾಂತರಗಳೆಲ್ಲನೂ ನೀವೇ ನೋಡಿದ್ದೀರಾ. ಅದಾದಮೇಲೆ ನಮ್ಮ ಮನೆಯವ್ರು ಹೋದ್ಮೇಲೆ ಒಂದು ವರ್ಷದೊಳಗಾಗಿ ಆ ಸಿನಿಮಾ ಮಾಡಲೇಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿದ್ವಿ. ಆದರೆ ಒಳ್ಳೆ ಒಂದು ಫಲಿತಾಂಶ ಸಿಕ್ಕಿದೆ. ಅದಕ್ಕೆ ಎಲ್ಲ ಇಡೀ ದೇಶಾದ್ಯಂತ ಗೊತ್ತಾಗಿದೆ, ಎಲ್ಲ ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಮೊದಲನೇದಾಗಿ ಅದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನಲ್ಲಿ top 10 ಸ್ಕ್ರೀನಿಂಗ್ ಆಯಿತು. ಇದೇ ಓರಿಯನ್ ಮಾಲ್ನಲ್ಲಿ ಸ್ಕ್ರೀನಿಂಗ್ ಆದಾಗ ಹೌಸ್ಫುಲ್. ಅಭಿನಂದನೆಗಳು ಮೇಡಮ್, ಅಂತ ಒಂದು ಬರೀ ಸಿನಿಮಾ ಮಾಡೋದಲ್ಲದೆ ನಿರ್ಮಾಣ ಮಾಡೋದಲ್ಲದೆ ಈ ಒಂದು ಯಶಸ್ಸು ಕಳಿಸಿದ್ದಿದೆ ಅಲ್ಲ, ಅದಕ್ಕೆ ಇನ್ನೂ ಸ್ಫೂರ್ತಿ ಬೇರೆಯವ್ರಿಗೂ ಈ ಥರ ಒಂದು ಮಾಡಬೇಕು ಅನ್ನೋ ಒಂದು ಹೆಜ್ಜೆ ಇಡಲಿಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ, ಧೈರ್ಯನೂ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಲವಾರು ಶಾಲೆ ಕಾಲೇಜುಗಳಲ್ಲೂ ಕೂಡ ಯೂನಿವರ್ಸಿಟಿಗಳಲ್ಲೂ ಕೂಡ ಸಿನಿಮಾ ಪ್ರದರ್ಶನಗೊಂಡಿದೆ. ಇದುವರೆಗೂ ಒಂದು 10 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಹ ಬಂದಿದೆ. ಹಾಗಾಗಿ ನನಗಿಂತ ಅದು ದೇಶಮಾನ್ಯ ಕುಟುಂಬಕ್ಕೆ ಅದು ಪ್ರಶಸ್ತಿಗಳ ಅರ್ಪಣೆ, ಅವ್ರಿಗೆ ಸಲ್ಲಬೇಕು, ಅವ್ರು ಪಟ್ಟಿರೋಂಥ ಪರಿಶ್ರಮಕ್ಕೆ ಅದು ಸಮರ್ಪಣೆ. ಅಲ್ಲದೆ ನಿಮ್ಮ ಒಂದು ಪ್ರೋತ್ಸಾಹ ನಿರ್ಮಾಣ ಮಾಡಿರೋದ್ರಿಂದ ಅದನ್ನು ಒಂದು ಅದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಕ್ಕೂ ಯಾವುದೇ ಒಂದು ಮೂವಿ ಬರಕ್ಕೂ ಕಾರಣ ಆಗುತ್ತೆ. ಕಾರಣೀಕರ್ತರು ಕಾರಣೀಭೂತರನ್ನು ಅಷ್ಟೇ ಮುಖ್ಯ ಆಗ್ತಾರೆ ಖಂಡಿತವಾಗಿ. ಇಬ್ಬರಿಗೂ ಇದೊಂದು ಟೀಮ್, ಎಲ್ಲರಿಗೂ ಒಂದು ಅಂದರೆ ಸಮಾನ ಮನಸ್ಥಿತಿಯಿಂದ ನೀವು ಒಂದು ಹೊರತಂದಂಥ ಈ ಒಂದು ಸಿನಿಮಾಗೆ ಅಭಿನಂದನೆಗಳು ಮೇಡಮ್ ತಮಗೆ. ಈಗ ನಿಮ್ಗೆ ಹಾಗೆ ಆಹಾರ ಅಡುಗೆಯಲ್ಲೂ ಆಸಕ್ತಿ ಅಂತ ಹೇಳ್ತಾ ಇದ್ರಿ, ಯಾವ ಥರ ನಿಮ್ಮ ಆಹಾರ ಪದ್ಧತಿ ಹೇಗಿದೆ, ನೀವು ಒಂದು ಜೀವನ ಶೈಲಿಯಲ್ಲಿ ಯಾವ ರೀತಿ ನಿಮ್ಮ ಒಂದು ಆರೋಗ್ಯ ಕಾಪಾಡ್ಕೊಂಡು ಇಷ್ಟೆಲ್ಲದರಲ್ಲಿ ತೊಡಗಿಕೊಳ್ಬೇಕು ಅಂದರೆ ಆರೋಗ್ಯ ಚೆನ್ನಾಗಿರ್ಬೇಕು. ಹೌದು ಖಂಡಿತ, ನೀವು ಹೇಳಿದ ಮಾತು ನಿಜ. ನಾವೇನಾದರೂ ಈ ಥರ ಬೆಳಗ್ಗೆ ನಾನು ಎದ್ದೇಳದೆ 5-5:30 ಎದ್ದೇಳ್ತೀನಿ, ರಾತ್ರಿ 12 ಗಂಟೆವರೆಗೂ ಬ್ಯುಸಿಯಾಗಿರ್ತೀನಿ. ನಾನು ಇಷ್ಟು ಸ್ಫೂರ್ತಿದಾಯಕವಾಗಿ ಚಟುವಟಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗ್ಕೋಬೇಕು ಅಂತ ಹೇಳಿದಾಗ ನನ್ನ ಆಹಾರ ಕ್ರಮ ಸರಿ ಇದ್ದಾಗ ಮಾತ್ರನೇ ಅದು ಸಾಧ್ಯ ಆಗೋದು. ಹಾಗಾಗಿ ನನಗೆ ನಾನು ಚಿಕ್ಕಂದಿನಿಂದಲೂ ಕೂಡ ನಮ್ಮ ತಾಯಿ ಯಾವತ್ತೂ ನಮಗೆ ಹೋಟ್ಲುಗಳಿಗೆ ಜಾಸ್ತಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಮನೆಯಲ್ಲೇ ನಾವು 4 ಜನ, ಇಬ್ಬರು ಅಕ್ಕಂದರು ಒಬ್ಬ ಅಣ್ಣ ಇದ್ದಿದ್ದು. ನಮ್ಮಮ್ಮನೇ ಅಡುಗೆ ಮಾಡಿ ಹಾಕೋರು, ಎಷ್ಟು ಥರ ಎಷ್ಟು ಒಳ್ಳೆ ಅಡುಗೆ ಮಾಡೋರು ಅಮ್ಮ ಅಂತ ಹೇಳಿದ್ರೆ ನಮಗೆ ಹೋಟ್ಲಲ್ಲಿ ತಿಂದಿದ್ದ ನೆನಪೇ ಇಲ್ಲ. ನಾನು ಹೋಟೆಲಲ್ಲಿ ತಿಂದಿರೋದು ನೆನಪು ಅಂತ ಹೇಳಿದ್ರೆ, ನಾನು ಗಾಂಧಿ ಬಜಾರ್ನಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು, ಅಲ್ಲಿ ಹೋದಾಗ ವಿದ್ಯಾರ್ಥಿ ಭವನಕ್ಕೆ ಕರ್ಕೊಂಡು ಹೋಗೋರು. ಅವಾಗ ತಿಂದಿದ್ದ ಮಸಾಲೆ ದೋಸೆ ಬಿಟ್ಟರೆ ನಾವು ಹುಡುಗರಲ್ಲಿ ನಾವು ಒಂದು ವಯಸ್ಸಿಗೆ ಬರೋವರೆಗೂ ಹೋಟೆಲ್ ಊಟ ನಾವು ಜಾಸ್ತಿ ಮಾಡಿಲ್ಲ. ಅದಾದ ನಂತರನೂ ಅಷ್ಟೇ, ನಾನು ಅದರಲ್ಲೂ ಕೂಡ ಮನೆ ಅಡುಗೆನೇ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು. ಮನೆಯಲ್ಲಿ ವೆರೈಟೀಸ್ ಆಫ್ ಅಡುಗೆಗಳು ಮಾಡ್ತೀನಿ, ಇದು ಹೋಟ್ಲಿಗಿನ್ನ ಏನಿಲ್ಲ. ಆದರೆ ಕೆಲವು ಸಲ ಅನಿವಾರ್ಯ ಆಗುತ್ತೆ, ಅನಿವಾರ್ಯ ಆದಾಗ ನಾವು ಹೋಟೆಲ್ದು ಮಾಡೇ ಮಾಡ್ತೀವಿ. ಈಗಂತೂ ಸ್ವಲ್ಪ ನನಗೆ ಒತ್ತಡಗಳು ಜಾಸ್ತಿ ಆಗಿ ಒಂದೊಂದ್ಸಲಿ ನಾನು ತೊಗೊಂಡಾಗ್ಲೂ ನಾನು ಎಷ್ಟು ಸಫರ್ ಮಾಡಿರ್ತೀನಿ ಅಂದರೆ, ಹೋಟೆಲ್ನಲ್ಲಿ ತಿಂದಾಗ ಗ್ಯಾಸ್ಟ್ರಿಕ್ ಆಗುತ್ತೆ, ಇಲ್ಲ ಎದೆ ಉರಿ ಬರುತ್ತೆ, ಆ ಸಾಂಬಾರ್ಗೆ ಹಾಕಿರೋ ಕಲರ್ ಇರಬಹುದು, ಸೋಡಾ ಯೂಸ್ ಮಾಡೋದಿರ್ಬೋದು, ಅಜಿನೋಮೋಟೋ ಈ ಕಲರ್ಗಳ ಉಪಯೋಗಿಸ್ತಾರೆ. ನಿಜವಾಗ್ಲೂ ಈಗಿನ ಒಂದು ಫುಡ್ ಸ್ಟೈಲ್ ಪಾಪ ನಮ್ಮ ನಮ್ಮ ಯೂತ್ಸ್ಗೆಲ್ಲನೂ ಒಳ್ಳೆ ಫುಡ್ ಹೋಗ್ತಿಲ್ವಲ್ಲ ಅಂತ ಜಿಗುಪ್ಸೆ ಅನ್ಸುತ್ತೆ. ಎಷ್ಟೇ ಇದ್ರು ಅನಿವಾರ್ಯಕ್ಕಾಗಿ ಯಾವಾಗೊಮ್ಮೆ ತಿಂದ್ರು ಇಷ್ಟೊಂದು ಅನುಭವಿಸ್ತೀವಿ. ಆದ್ರೆ ಇನ್ನೊಂದು ಸಂತೋಷದ ವಿಷಯ ಏನು ಗೊತ್ತಾ, ಇದೇ ರೋಡಲ್ಲಿ ಎಷ್ಟು ಸಲ ಓಡಾಡಿದ್ದೀನಿ ನಾನು, ಗ್ರೀನ್ ಪಾರ್ಕ್ ರೆಸ್ಟೋರೆಂಟ್ ಅಂತ ನೋಡಿದ್ದೀನಿ. ಆದರೆ ನಾನು ಇದು ಸಾವಯವ ಆರ್ಗ್ಯಾನಿಕ್ದು ಮತ್ತು ಇಲ್ಲೆಲ್ಲ ಮಾಮೂಲಿ ಹೋಟೆಲ್ ಥರ ಬಂದು ಇಷ್ಟು ಮನೆ ಊಟದ ಥರ ತಿಂಡಿ ಥರ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ನಾನು ಇನ್ನು ಮುಂದೆ ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ ಅಂತ ಅಂದ್ಕೊಳ್ಳಿ. ತುಂಬ ಸಂತೋಷ ಆಗಿದೆ ಇವತ್ತು ನನಗೆ ಇಲ್ಲಿ ತಿಂಡಿ. ಆರ್ಗ್ಯಾನಿಕ್ ಸಂತೆಗೆ ಬಂದವರೆಲ್ಲ ಹಾಗೆ ಹೇಳ್ತಾರೆ, ತುಂಬ ಜನ ಗೊತ್ತಿರಲ್ಲ. ಗೊತ್ತಿರೋ ಇಲ್ಲಿ ಒಂದು ಊಟ ತಿಂಡಿ ತಿಂದ್ಮೇಲೆ ಅವ್ರಿಗೆ ಅನುಭವ ಆಗುತ್ತೆ. ಸೊ ಇದು ಆಕ್ಚುಲಿ ಜಯರಾಮ್ ಅವ್ರದ್ದು ಒಂದು ಪರಿಕಲ್ಪನೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಜಯರಾಮ್ ಸರ್ಗೆ, ಇವತ್ತು ನನಗೆ ಸಿಕ್ಕಿಲ್ಲ ಅವ್ರಿಗೆ, ಖಂಡಿತ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಿ. ತುಂಬಾನೇ ಸಂತೋಷ ಆಯ್ತು. ನಾನು ಈ ಗ್ರೀನ್ ಪಾತ್ ರೆಸ್ಟೋರೆಂಟ್ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತೀನಿ, ನಮ್ಮ ಪತ್ರಿಕೆನಲ್ಲಿ ಬಂದು ಎಲ್ಲ ಓದಗ್ರು ಅದನ್ನು ಓದಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಎಷ್ಟೇ ಅನಿವಾರ್ಯ ಇದ್ದಾಗ್ಲೂ ಇದೇನು ತುಂಬಾ ದೂರ ಇಲ್ಲ, ಇಲ್ಲಿ ಬಂದು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದೆ. ಮತ್ತೆ ನಿಮ್ಗೆ ಇನ್ನೊಂದೇ ಒಂದು ಉದಾಹರಣೆ ಹೇಳ್ತೀನಿ. ನಾನು ಮನೆಯಲ್ಲೇ ಆದಷ್ಟು ತರಕಾರಿಗಳು ಅದು ಇದೆಲ್ಲ ಹಾಕಿ ಏನೇನು ಹಸಿ ತರಕಾರಿ ಇರ್ಬೋದು, ಜ್ಯೂಸ್ ಇರ್ಬೋದು, ಮತ್ತು ಲಿಮಿಟ್ ಫುಡ್ ತೊಗೊಳ್ದು, ಅತಿಯಾಗಿ ತಿನ್ನೋದೂ ಇಲ್ಲ. ಹಾಗಾಗಿ ಈ ರೀತಿ ಇದ್ದೆ. ನಮ್ಮ ಮನೆಯವರು ಕ್ಯಾನ್ಸರ್ನಿಂದ ಸಹ ಬಳಲ್ತಿದ್ರು, ಲಿವರ್ ಕ್ಯಾನ್ಸರ್ನಿಂದ. ಅಂಥ ಪರಿಸ್ಥಿತಿನಲ್ಲಿ ಅವ್ರಿಗೆ ಒಂದು ಸಲ ಜಾಂಡಿಸ್ ಆಯಿತು.
ಮಾಮೂಲಿ ಜಾಂಡಿಸ್ ಆದ್ರೇನೆ ವಯಸ್ಸಾದವ್ರ ಕಷ್ಟ ಅಂಥದ್ದು ಲಿವರ್ ಕ್ಯಾನ್ಸರ್ನವ್ರಿಗೆ ಜಾಂಡಿಸ್ ಆಗಿ ಡಾಕ್ಟ್ರೇ ಹೋಪ್ಸ್ ಕಳ್ಕೊಂಡಿದ್ರು. ಆವಾಗ ನನಗೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಅವ್ರಿಗೆ ಒಂದೂನು ಈ ಪೆಸ್ಟಿಸೈಡ್ಸ್ ಹಾಕಿರೋಂಥ ತರಕಾರಿ ಆಗಲಿ ಯಾವುದೇ ಒಂದು ಪದಾರ್ಥ ಆಗಲಿ ಕೊಡಬೇಡಿ, ಸಾವಯವ ಆರ್ಗ್ಯಾನಿಕ್ದು ಕೊಡಿ ಅವ್ರಿಗೆ ಅಂತ ನಾನು ಆಗಿ ಹುಡ್ಕೊಂಡು ಹೋದೆ. ಸಾವಯವದ್ದು ಅವ್ರಿಗೆ ಪ್ರತಿಯೊಂದೂ ಕೂಡ ತರಕಾರಿ ಏನೇನಿದೆ ಅದೆಲ್ಲನೂ ಆಹಾರದ್ದು ಕ್ಯಾನ್ಸರ್ಗೂ ಫೈಟ್ ಮಾಡುತ್ತೆ ಅಂತ ಇಲ್ಲಿ ಉದಾಹರಣೆನೇ ನೀವು ಹೇಳ್ತಾ ಇದ್ದೀರಾ. ಆಹಾರದ ಅವಾಗ್ಲಿಂದ ನಾನು ಅವ್ರಿಗೆ ಅಕ್ರಮದಲ್ಲೇ ಸಾವಯವದ್ದೇ ಕೊಡ್ತಾ ಬರ್ತಾ ಅವರು ಇದರಿಂದ ಹೊರಗೆ ಬಂದರು, ಚೇತರಿಸ್ಕೊಂಡ್ರು, ಜಾಂಡಿಸಿಂದ ಹೊರಗೆ ಬಂದರು. ಒಂದು ಹಾಲು ಮೊಸರು ಕೂಡ ನಾನು ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಮೊದಲುಕೊಂಡು ನಾನು ಅವಾಗ ಅವ್ರಿಗೆ ಆರ್ಗ್ಯಾನಿಕ್ದೇ ನಾನು ಕೊಡ್ತಾ ಇದ್ದೆ. ಸ್ವಾನುಭಾವದಿಂದ ನೀವು ಒಂದು ಇದು ಹೇಳಿದಿರಲ್ಲ, ಇದು ಖಂಡಿತವಾಗಿ ನಮ್ಮ ನೋಡುಗರಿಗೆ ಒಂದು ಮಾರ್ಗದರ್ಶನ ಆಗತ್ತೆ. ಏನ್ ಬಿಡು ಸುಮ್ಮನೆ ಹೇಳ್ತಾರೆ ಸಾವಯವ ಅನ್ನೋತಾರೆ ಹಾಗಲ್ಲ, ಬಟ್ ನೀವು ನಿಮ್ಮ ಸ್ವಂತ ಅನುಭವದಲ್ಲಿ ಕೂಡ ಒಂದು ಆಹಾರ ಪದ್ಧತಿ ಎಷ್ಟು ಒಂದು ಪರಿಣಾಮ ಬೀಳುತ್ತೆ ಒಂದು ಒಳ್ಳೆ ಆರೋಗ್ಯ ಪಡೆಯೋಕೆ ಅಂತ. ಖಂಡಿತ ನಾವು ಅದು ಸ್ವತಃ ಅನುಭವಿಸಿದೀನಿ ನಾನು ಅದನ್ನ. ಓಕೆ, ಇದಾಗಿತ್ತು ಇವತ್ತಿನ ನಮ್ಮ ಸಾವಯವ ಮಾತುಕತೆ ಪದ್ಮಾ ಮೇಡಮ್ ಅವರ ಜೊತೆಗೆ. ನಾನು ಪ್ರವೀಣಾ ಕುಲಕರ್ಣಿ, ನಮಸ್ಕಾರ. ನಮಸ್ತೆ.